ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಏಮ್ ಸ್ಟಡಿ ಸರ್ಕಲ್ ಎಕನಾಮಿಕ್ಸ್ ಕ್ಲಾಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಕ್ಲಾಸ್ ಮುಖಾಂತರವಾಗಿ ಸಮಗ್ರ ಅರ್ಥಶಾಸ್ತ್ರದ ಎರಡನೇ ಅಧ್ಯಾಯ, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದ ಕುರಿತು ಅಧ್ಯಯನ ಮಾಡೋಣ. ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದ ಸವಿಸ್ತಾರವಾದಂಥ ಅಧ್ಯಯನಕ್ಕೆ ಹೋಗೋಕ್ಕಿಂತ ಮುಂಚೆ ಆತ್ಮೀಯ ಯುವ ಮಿತ್ರರಿಗೆ ಒಂದೆರಡು ನನ್ನ ಸಣ್ಣ ಅನಿಸಿಕೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ವಿದ್ಯಾರ್ಥಿಗಳು ಶೈಕ್ಷಣಿಕ ವಿಡಿಯೋಗಳನ್ನು ನೋಡುವಾಗ ಎರಡು ನಿಮಿಷ, ನೀವು ಮೂರು ನಿಮಿಷ ನೋಡಿದರೆ ನಿಮಗೆ ಸಂಪೂರ್ಣ ಆ ವಿಷಯಾನುಸಾರ ನಿಮಗೆ ಅದರ ತಿಳುವಳಿಕೆ ಸಿಗೋದಿಲ್ಲ ಮತ್ತು ಜ್ಞಾನ ಪ್ರಾಪ್ತಿ ಆಗಲು ಸಾಧ್ಯವೇ ಇಲ್ಲ. ಯಾವುದೇ ಒಂದು ಶೈಕ್ಷಣಿಕ ವಿಡಿಯೋಗಳನ್ನು ನೀವು ನೋಡುವಾಗ ಸಂಪೂರ್ಣವಾಗಿ ಆ ವಿಡಿಯೋವನ್ನು ನೋಡಿದಾಗ ಮಾತ್ರ ಆ ವಿಷಯವಾರು ನಿಮಗೆ ಏನು ಬೋಧನೆ ಮಾಡಲಾಗಿರುತ್ತದೆ ಅದು ಸಂಪೂರ್ಣವಾಗಿ ನಿಮಗೆ ಅರ್ಥವಾಗುತ್ತದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಅದು 10 ನಿಮಿಷ, 15 ನಿಮಿಷ, 7 ನಿಮಿಷ, 8 ನಿಮಿಷವರೆಗೆ ಇರುವಂಥ ಸಂಪೂರ್ಣ ವಿಡಿಯೋವನ್ನು ನೋಡಿ. ಓಕೆ, ಸೊ ಲೆಟ್ಸ್ ಕಮ್ ಟು ದಿ ಚಾಪ್ಟರ್. ಎರಡನೇ ಅಧ್ಯಾಯಕ್ಕೆ ಬರೋಣ. ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ, ರಾಷ್ಟ್ರೀಯ ಆದಾಯ. ಸೊ ಯಾವುದೇ ಒಂದು ವಿಷಯವನ್ನು ಕಲಿಯಲು ಪ್ರಾರಂಭಿಸಿದ ಆ ಸಂದರ್ಭದಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ಆ ವಿಷಯದಿಂದ ನಮಗೆ ಏನು ತಿಳಿಯುತ್ತಿದೆ ಮತ್ತು ಅದರಿಂದ ಲಾಭ ಏನು. ಶಿಕ್ಷಣ ಅಂದರೆ ಜಸ್ಟ್ ಮಾರ್ಕ್ಸ್ಗೋಸ್ಕರ ಅಲ್ಲ, ಜನರ ಜೀವನ ಶೈಲಿ, ಜೀವನ ಮಟ್ಟವನ್ನು ಬದಲಾವಣೆ ಮಾಡೋದೇ ಶಿಕ್ಷಣ. ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ನಮಗೆ ಏಕೆ ಬೇಕು ಅಂದರೆ, ಯಾವುದೇ ಒಂದು ರಾಷ್ಟ್ರದ ಅಭಿವೃದ್ಧಿ, ರಾಷ್ಟ್ರದ ಪ್ರಗತಿ ಮತ್ತು ರಾಷ್ಟ್ರದ ಜನರ ಜೀವನ ಮಟ್ಟ, ಜನರ ಜೀವನ ಶೈಲಿ ಮತ್ತು ಹಲವಾರು ರೀತಿಯ ಅಭಿವೃದ್ಧಿಗಳನ್ನು ನಾವು ತಿಳಿದುಕೊಳ್ಳಬೇಕಾದರೆ ನಮಗೇನು ಬೇಕಾಗತ್ತೆ, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಬೇಕಾಗತ್ತೆ ಮತ್ತು ರಾಷ್ಟ್ರೀಯ ವರಮಾನವನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಒಂದು ರಾಷ್ಟ್ರ ಶ್ರೀಮಂತ ರಾಷ್ಟ್ರ, ಬಡ ರಾಷ್ಟ್ರ ಅಂಥೇಳಿ ಗೊತ್ತಾಗಬೇಕಾದ್ರೆ ಆ ದೇಶದ ರಾಷ್ಟ್ರೀಯ ವರಮಾನ ಅಥವಾ ಆದಾಯ ನಮಗೆ ಗೊತ್ತಾಗಲೇಬೇಕು. ಈಗ ನಾವು ಕೇಳ್ತಾನೆ ಬಂದಿದ್ದೀವಿ, ಭಾರತ ಮುಂದುವರಿಯುತ್ತಿರುವ ರಾಷ್ಟ್ರ ಅಂಥೇಳಿ. ಅಮೇರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಮುಂದುವರೆದ ರಾಷ್ಟ್ರಗಳು ಅಂಥೇಳಿ ಕೇಳ್ತಾ ಇದ್ದೀವಿ. ಮತ್ತು ಬಾಂಗ್ಲಾದೇಶ, ನೇಪಾಳ ಇಂಥ ಸಣ್ಣ ಪುಟ್ಟ, ಭೂತಾನ ಇವೆಲ್ಲ ಅನಭಿವೃದ್ಧಿ ರಾಷ್ಟ್ರಗಳು ಅಥವಾ ಅತಿ ಕಡಿಮೆ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳು. ಸೊ ಇವೆಲ್ಲ ನಾವು ಕೇಳ್ತಾ ಬಂದಿದ್ದೀವಿ. ಯಾವ ಆಧಾರದ ಮೇಲೆ ನಾವು ಇವುಗಳನ್ನು ರೂಪ ಮಾಡಿದ್ದೀವಿ ಅಂದರೆ, ಸೊ ಅದರಲ್ಲಿ ರಾಷ್ಟ್ರೀಯ ಆದಾಯ ಪ್ರಮುಖ ಪಾತ್ರ ವಹಿಸುತ್ತದೆ. ಓಕೆ, ಸೊ ಕಮ್ ಟು ದಿ ನೆಕ್ಸ್ಟ್ ಪಾಯಿಂಟ್. ರಾಷ್ಟ್ರೀಯ ಆದಾಯ ಅಥವಾ ರಾಷ್ಟ್ರೀಯ ವರಮಾನ ಎಂದರೇನು? ರಾಷ್ಟ್ರೀಯ ವರಮಾನ ಎಂದರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಲ್ಪಟ್ಟಂಥ ಎಲ್ಲ ಅಂತಿಮ ಸರಕು ಸೇವೆಗಳ ಹಣರೂಪಿ ಮೌಲ್ಯವನ್ನು ನಾವೇನಂತೀವಿ, ರಾಷ್ಟ್ರೀಯ ವರಮಾನ ಎಂದು ಕರೆಯುತ್ತೇವೆ. ನೋಡ್ರಿ, ಒಂದು ರಾಷ್ಟ್ರದಲ್ಲಿ ಅಂದರೆ ಒಂದು ದೇಶದಲ್ಲಿ ಉತ್ಪಾದನೆ ಮಾಡಿದಂಥ ಎಲ್ಲ ಸರಕು ಸೇವೆಗಳು, ಈಗಾಗಲೇ ನಿಮಗೆ ಮಾಹಿತಿ ಇರುತ್ತೆ ಸರಕು ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಇದು ಉದಾಹರಣೆಯಾಗಿ ಕೊಡ್ಬೋದು, ವಾಚ್ ಇದು ಸರಕು. ಸೇವೆ ಎಂದರೆ ನೀವು ಫಾರ್ ಎಕ್ಸಾಂಪಲ್ ಸಿಂಧಿಯಿಂದ ದೇವರ ಹಿಪ್ಪರಿಗೆವರೆಗೂ ಒಂದು ವಾಹನದಲ್ಲಿ ನೀವು ಹೋದ್ರಿ, ಅದಕ್ಕೊಂದು 30 ರೂಪಾಯಿ ಚಾರ್ಜ್ ಮಾಡ್ದ, ಬಸ್ಸಲ್ಲಿ ಹೋದ್ರಿ 30 ರೂಪಾಯಿ ಟಿಕೆಟ್ ಕೊಟ್ರಿ, ಸೊ ಅದು ಏನಾಗುತ್ತೆ, ಅದು ಸೇವೆ ಆಗುತ್ತೆ. ಈ ವಾಚ್ಗೆ ಒಂದು 2000 ರೂಪಾಯಿ ಮತ್ತು ಆ ಸೇವೆಗೆ 30 ರೂಪಾಯಿ. ಇದೇ ರೀತಿಯಾಗಿ ರಾಷ್ಟ್ರದೆಲ್ಲೆಡೆ ಉತ್ಪಾದನೆಯಾದಂಥ ಎಲ್ಲ ಸರಕು ಸೇವೆಗಳನ್ನು ಹಣರೂಪಿ ಮೌಲ್ಯದಲ್ಲಿ ನಾವು ಮಾಪನ ಮಾಡಿದಾಗ ಏನು ಸಿಗುತ್ತಲ್ಲ, ಸೊ ಅದೇನು ರಾಷ್ಟ್ರೀಯ ವರಮಾನ, ರಾಷ್ಟ್ರೀಯ ಆದಾಯ ಅಂತ ಹೇಳ್ಕಿರ್ತೀವಿ. ರಾಷ್ಟ್ರೀಯ ಆದಾಯದ ಮೂಲ ಪರಿಕಲ್ಪನೆಗಳು ಅಂದರೆ, ಈ ರಾಷ್ಟ್ರೀಯ ಆದಾಯ ನಾವು ಯಾವ ರೀತಿಯಾಗಿ ಯಾವ ಆಧಾರದ ಮೇಲೆ ಲೆಕ್ಕಾಚಾರ ಮಾಡ್ತೀವಿ ಅಂದರೆ, ಸೊ ಇಲ್ಲಿ ರಾಷ್ಟ್ರೀಯ ಆದಾಯದಲ್ಲಿನ ಪ್ರಮುಖ ಪರಿಕಲ್ಪನೆಗಳನ್ನು
ನಾವು ಆಧಾರವಾಗಿ ಇಟ್ಟುಕೊಂಡು ನಾವೇನು ಮಾಡ್ತೀವಿ, ಸೊ ಈ ರಾಷ್ಟ್ರೀಯ ವರಮಾನವನ್ನು ಮೌಲ್ಯಮಾಪನ ಮಾಡ್ತೀವಿ. ಸೊ ಅದರಲ್ಲಿ ಇವತ್ತಿನ ಈ ಒಂದು ಕ್ಲಾಸಲ್ಲಿ ಅದರಲ್ಲಿ ಬರುವಂಥ ಪ್ರಮುಖ ಮೂರು ಪರಿಕಲ್ಪನೆಗಳನ್ನು ಕಲಿಯೋಣ. ಇನ್ನು ಮುಂದಿನ ವಿಡಿಯೋದಲ್ಲಿ ಮುಂದಿನ ಪರಿಕಲ್ಪನೆಗಳನ್ನು ಕಲಿಯೋಣ. ಮೊದಲನೇದಾಗಿ ಮಧ್ಯಂತರ ಸರಕುಗಳು ನೋಡ್ರಿ, ಮಧ್ಯಂತರ ಸರಕುಗಳು ಆ ಪದದಲ್ಲೇ ಅದರ ಅರ್ಥ ಇದೆ. ಮಧ್ಯಂತರ ಮಧ್ಯ, ಯಾವುದೇ ಒಂದು ಸರಕಿನ ಉತ್ಪಾದನೆಯಲ್ಲಿ ಆ ಇನ್ನೊಂದು ಸರಕನ್ನು ಮಧ್ಯಂತರವಾಗಿ ಬಳಸಿದರೆ ಅದನ್ನು ನಾವೇನಂತೀವಿ, ಮಧ್ಯಂತರ ಸರಕು ಎಂದು ಕರೆಯುತ್ತೇವೆ. ಯಾವುದೇ ಒಂದು ಉತ್ಪಾದನೆಯಲ್ಲಿ ಇನ್ನೊಂದು ಸರಕನ್ನು ಮಧ್ಯಂತರವಾಗಿ ಅಥವಾ ಭೌತಿಕ ಆದಾನವಾಗಿ ಬಳಸಿದರೆ ಅಂತಹ ಸರಕುಗಳನ್ನು ಮಧ್ಯಂತರ ಸರಕುಗಳು ಎಂದು ಕರೆಯುತ್ತೇವೆ. ಉದಾಹರಣೆಯಾಗಿ ಮಧ್ಯಂತರ ಸರಕುಗಳು ಯಾವೆಲ್ಲ ಇದ್ದಾವೆ ಅಂದರೆ, ಫಾರ್ ಎಕ್ಸಾಂಪಲ್ ಸಕ್ಕರೆಯ ಉತ್ಪಾದನೆಯಲ್ಲಿ ಕಬ್ಬು ಮಧ್ಯಂತರ ಸರಕು. ಸಕ್ಕರೆ ಉತ್ಪಾದನೆ ಮಾಡಬೇಕಂದ್ರೆ ಕಬ್ಬು ನಮಗೇನು ಬೇಕಾಗತ್ತೆ ಹೇಳ್ರಿ, ಕಬ್ಬು ತೆಗೆದುಕೊಂಡಾಗೆ ಸಕ್ಕರೆ ಉತ್ಪಾದನೆ ಆಗುತ್ತೆ. ಗಡಿಗೆ ಉತ್ಪಾದನೆ ಮಡಿಕೆಗಳನ್ನು ಉತ್ಪಾದನೆ ಮಾಡಬೇಕಾಗಿದೆ. ಮಡಿಕೆಗಳು ಉತ್ಪಾದನೆ ಆಗಬೇಕಂದ್ರೆ ನಾವು ಮಣ್ಣನ್ನು ಮಧ್ಯಂತರ ಸರಕುಗಳು. ಬಟ್ಟೆಯನ್ನು ನಾವು ಉತ್ಪಾದನೆ ಮಾಡಬೇಕಾದ್ರೆ ಹತ್ತಿ ಮಧ್ಯಂತರ ಸರಕು. ಸೊ ಹೀಗೆ ಹತ್ತು ಹಲವಾರು ಎಲ್ಲ ಮಧ್ಯಂತರ ಸರಕುಗಳು ಈ ಉತ್ಪಾದನೆಯಲ್ಲಿ ಬರುತ್ತವೆ. ಮತ್ತು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ಮೂಲ ಪರಿಕಲ್ಪನೆಗಳಲ್ಲಿ ಮಧ್ಯಂತರ ಸರಕು ಕೂಡ ಪ್ರಮುಖವಾದಂಥ ಪಾತ್ರ ವಹಿಸುತ್ತದೆ. ಎರಡನೇ ಒಂದು ಪ್ರಮುಖ ಮೂಲ ಪರಿಕಲ್ಪನೆ ಅಂದರೆ ಅಂತಿಮ ಸರಕುಗಳು. ನೋಡ್ರಿ, ಯಾವುದೇ ವಿಷಯವನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡು ಅದನ್ನು ಓದಬೇಕು ಅಥವಾ ಓದಿ ಅರ್ಥೈಸಿಕೊಂಡ್ರೆ ಆ ಪದಗಳಲ್ಲೇ ಅದರ ವಿಷಯ ಅಡಕವಾಗಿರುತ್ತೆ. ಉದಾಹರಣೆ ಏನಂದರೆ, ಅಂತಿಮ ಅಂದರೆ ಕೊನೆಯದಾಗಿ ಬಳಕೆ. ಅಂತಿಮ ಸರಕುಗಳು, ಅಂತಿಮ ಸರಕುಗಳು ಎಂದರೆ ಅಂತಿಮ ಉದ್ದೇಶಕ್ಕಾಗಿ ಖರೀದಿಸಲ್ಪಟ್ಟಂತಹ ಯಾವುದೇ ಇನ್ನಿತರ ಹಂತಗಳಲ್ಲಿ ರೂಪುಗೊಳ್ಳದೆ ಅಂತಿಮವಾಗಿ ಬಳಕೆಯಾಗುತ್ತಿದ್ದರೆ ಅಂತಹ ಸರಕುಗಳನ್ನು ನಾವೇನಂತೀವಿ, ಅಂತಿಮ ಸರಕುಗಳು ಎಂದು ಕರೆಯುತ್ತೇವೆ. ನೋಡ್ರಿ, ಅಂತಿಮ ಬಳಕೆಯ ಉದ್ದೇಶದಿಂದ ಉತ್ಪಾದನೆಯಾದಂಥ ಮತ್ತು ಖರೀದಿ ಮಾಡಿದಂಥ ಸರಕುಗಳನ್ನು ನಾವೇನಂತೀವಿ, ಅಂತಿಮ ಸರಕುಗಳು ಎಂದು ಕರೆಯುತ್ತೇವೆ. ಅಥವಾ ಇನ್ನಿತರ ಹಂತಗಳಲ್ಲಿ ರೂಪಾಂತರವಾಗದೆ, ಅಂದರೆ ಯಾವುದಾದ್ರೂ ಒಂದು ಸರಕು ನಾವು ಖರೀದಿ ಮಾಡಿದೆವು, ಅದರಿಂದ ಮತ್ತೊಂದು ಸರಕನ್ನು ನಾವು ಉತ್ಪಾದನೆ ಮಾಡೋದಿಲ್ಲ. ಸೊ ಅಂತಹ ಸರಕುಗಳು, ಫಾರ್ ಎಕ್ಸಾಂಪಲ್ ನೀವು ಈಗಾಗಲೇ ನಿಮ್ಮ ಕಣ್ಣೆದುರು ನೋಡ್ತಾ ಇರುವಂಥ ಮೊಬೈಲ್ ಅಂತಿಮ ಸರಕು. ಹೇಗೆಂದರೆ, ನೀವು ಮೊಬೈಲ್ ತೊಗೊಂಬಂದಿರಿ, ನೀವು ಅಂತಿಮವಾಗಿ ನೀವೇ ಬಳಕೆ ಮಾಡ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಮನೆಯೊಳಗೆ ಒಂದು ರೆಫ್ರಿಜಿರೇಟರ್ ತಂದಿರಿ, ಅದು ನಿಮ್ಮ ಮನೆಯೊಳಗೆ ನೀವು ಅಂತಿಮವಾಗಿ ಬಳಕೆ ಮಾಡ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಸರ್ ನೀವು ಹೇಳಿದ್ರಿ ಸಕ್ಕರೆ ಏನಾಗುತ್ತೆ ಮಧ್ಯಂತರ ಸರಕು, ಸರಿ ಒಬ್ಬ ವ್ಯಕ್ತಿಗೆ ಅಂತಿಮ ಬಳಕೆ ಆದರೆ ಇನ್ನೊಬ್ಬ ವ್ಯಕ್ತಿಗೆ ಮಧ್ಯಂತರ ಆಗಬಹುದು. ಸೊ ಈ ಪ್ರಶ್ನೆ ನಿಮ್ಮ ಮೈಂಡಲ್ಲಿ ಮೂಡಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಸಕ್ಕರೆಯನ್ನು ತೆಗೆದುಕೊಂಡು ಬಂದು ಹೋಟೆಲ್ನಲ್ಲಿ, ಅವನ ಸ್ವಂತ ಹೋಟೆಲ್ನಲ್ಲಿ ಚಹಾವನ್ನು ರೆಡಿ ಮಾಡಿ ಬೇರೆಯವನಿಗೆ ಮಾಡಿದರೆ, ಅದನ್ನು ಮಾರಾಟ ಮಾಡಿದರೆ, ಚಹಾವನ್ನು ಬೇರೆಯವನಿಗೆ ಒಬ್ಬ ಗ್ರಾಹಕನಿಗೆ ಮಾರಾಟ ಮಾಡಿದರೆ ಅದೇನಾಗುತ್ತೆ ಅಂದರೆ ಸಕ್ಕರೆ ಮಧ್ಯಂತರ ಸರಕು. ಅದೇ ಸಕ್ಕರೆಯನ್ನು ತಂದು ನಿಮ್ಮ ಮನೆಯಲ್ಲಿ ಸೊ ನೀನೇ ಅದನ್ನು ಉಪಯೋಗಿಸಿ ಸೇವಿಸಿದರೆ ಅದು ಅಂತಿಮ ಸರಕುಗಳು. ಸೊ ಹತ್ತು ಹಲವಾರು ವಿವಿಧ ರೀತಿಯ ಸಂಕೀರ್ಣತೆಯಿಂದ ಈ ಒಂದು ಅರ್ಥಶಾಸ್ತ್ರ ಒಳಗೊಂಡಿದೆ. ಮೂರನೆಯ ಒಂದು ಪ್ರಮುಖವಾದಂಥ ಮೂಲ ಪರಿಕಲ್ಪನೆಗಳಲ್ಲಿ ಬರೋದು ಬಂಡವಾಳ ಸರಕುಗಳು. ನೋಡ್ರಿ, ಬಂಡವಾಳ ಸರಕುಗಳು, ನೋಡ್ರಿ ಇಲ್ಲಿ ನಾವು ಪ್ರತಿಯೊಂದನ್ನು ಆ ವಿಷಯದ ಅನುಸಾರವಾಗಿ ಅರ್ಥೈಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡಬೇಕು. ಬಂಡವಾಳ ಹೂಡಿಕೆ, ನಾವು ಹೂಡಿಕೆ ಯಾಕೆ ಮಾಡ್ತೀವಿ, ಬಂಡವಾಳ ಅದರಿಂದ ಏನಾದರೂ ಉಪಯೋಗವನ್ನು ಪಡಿಬೇಕು ಅಂಥೇಳಿ. ಬಂಡವಾಳ ಸರಕುಗಳು ಎಂದರೆ ಬಂಡವಾಳ ಸರಕುಗಳನ್ನು ಉಪಯೋಗಿಸಿ ಮತ್ತೊಂದು ಇನ್ನೊಂದು ಸರಕನ್ನು ಉತ್ಪಾದನೆ ಮಾಡಲೆಂದು ಖರೀದಿ ಮಾಡಿದಂಥ ಸರಕುಗಳನ್ನು ನಾವೇನಂತೀವಿ, ಇಲ್ಲಿ ಬಂಡವಾಳ ಸರಕುಗಳು ಎಂದು ಕರೆಯುತ್ತೇವೆ.
ನಮಗೆ ಉದಾಹರಣೆಯಾಗಿ ಹತ್ತು ಹಲವಾರು ಸರಕುಗಳು ನಮಗೆ ಬಂಡವಾಳ ಸರಕುಗಳಲ್ಲಿ ಕಾಣ ಸಿಗುತ್ತವೆ. ಸೊ ಅದರಲ್ಲಿ ನಾವು ಟ್ರ್ಯಾಕ್ಟರ್, ಒಬ್ಬ ರೈತ ಟ್ರ್ಯಾಕ್ಟರ್ ತಂದರೆ ಅವನು ತನ್ನ ಹೊಲಕ್ಕೆ ಉಳುಮೆ ಮಾಡಲೆಂದು ಟ್ರ್ಯಾಕ್ಟರ್ ತಂದರೆ ಅದೇನಾಗುತ್ತೆ, ಅಂತಿಮ ಸರಕಾಗತ್ತೆ. ಅದೇ ತನ್ನ ಹೊಲಕ್ಕೆ ತಂದು ಇನ್ನೊಬ್ಬ ವ್ಯಕ್ತಿಯ ಹೊಲದಲ್ಲಿ ಅದನ್ನು ಉಳುಮೆ ಮಾಡಿ ಅದರಿಂದ ಬಂದಂಥ ಹಣ ಪಡೆದರೆ ಅದು ಬಂಡವಾಳದ ಸರಕಾಗತ್ತೆ. ನಿಮ್ಮ ಸುತ್ತಮುತ್ತಲಿರುವಂಥ ಆ ಹಿಟ್ಟಿನ ಗಿರಣಿಗಳು, ಫ್ಲೋರ್ ಮಿಲ್ಸ್, ಸೊ ಅವೇನಾಗುತ್ತೆ, ನೀವು ಹೋಗ್ತೀರಿ, ಅವನು ನೀವು ಜೋಳ ತೆಗೆದುಕೊಂಡು ಹೋದರೆ ನಿಮ್ಮ ಜೋಳವನ್ನು ತೆಗೆದುಕೊಂಡು ಸೊ ಜೋಳದ ಹಿಟ್ಟು ರೆಡಿ ಮಾಡಿ ಕೊಡ್ತಾನೆ. ಅದೇನಾಗುತ್ತೆ, ಬಂಡವಾಳದ ಸರಕುಗಳು. ನೋಡ್ರಿ, ಒಬ್ಬ ವ್ಯಕ್ತಿ ಒಂದು ಸರಕನ್ನು ತೆಗೆದುಕೊಂಡು ಬಂದು ಅದರಿಂದ ತನ್ನ ಲಾಭಕ್ಕೋಸ್ಕರವಾಗಿ ಇನ್ನಿತರ ಸರಕುಗಳ ಉತ್ಪಾದನೆಯಲ್ಲಿ ಬಳಸಿದರೆ ಅಂತಹ ಸರಕುಗಳನ್ನು ಬಂಡವಾಳ ಸರಕುಗಳು ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, ಟೇಲರ್ ಸೀವಿಂಗ್ ಮಷಿನ್ ಅಂದರೆ ಹೊಲಿಗೆ ಯಂತ್ರ. ಹೊಲಿಗೆ ಯಂತ್ರ ಒಬ್ಬ ಸಿಂಪಿಗ ಏನು ಮಾಡ್ತಾನೆ ಅಂದರೆ, ಬೇರೆ ವ್ಯಕ್ತಿಗಳು ಗ್ರಾಹಕರಿಗೆ ಏನು ಮಾಡ್ತಾನೆ ಅಂದರೆ ತನ್ನ ಬಂಡವಾಳದ ಸರಕಿನಿಂದ ಉತ್ಪಾದನೆ ಮಾಡಿ ಬೇರೆಯ ಒಂದು ಗ್ರಾಹಕರಿಗೆ ಆದಾಯದ ರೀತಿಯಲ್ಲಿ ತಾನು ಪಡೆದು ಸೇವೆಗಳನ್ನು ನೀಡೋದ್ರ ಮುಖಾಂತರವಾಗಿ ಏನು ಮಾಡ್ತಾನೆ ಅಂದರೆ ಸೊ ಉತ್ಪಾದನೆಯಾಗಿ ಬಳಸ್ತಾನಲ್ಲ, ಅಂತಹ ಸರಕುಗಳು ಏನಾಗ್ತೀವಿ ನಾವು, ಬಂಡವಾಳ ಸರಕುಗಳು ಎಂದು ಕರೆಯುತ್ತೇವೆ. ಇನ್ನು ಇದರಲ್ಲಿ ನಾಲ್ಕು ಮೂಲಭೂತ ಪರಿಕಲ್ಪನೆಗಳು ಕಾಣ ಸಿಗುತ್ತವೆ. ಸೊ ಮುಂದಿನ ಕ್ಲಾಸ್ಗಳಲ್ಲಿ ಮತ್ತೆ ಇದನ್ನು ಡಿಸ್ಕಸ್ ಮಾಡಿ ಮುಂದಿನ ಆ ಒಂದು ನಾಲ್ಕು ಮೂಲಭೂತ ಪರಿಕಲ್ಪನೆಗಳಿಗೆ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳು, ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ. ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಇದನ್ನು ಚೆನ್ನಾಗಿ ನೋಡಿರಿ, ಅರ್ಥೈಸ್ಕೊಳ್ಳ್ರಿ, ಮತ್ತು ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನಿಮಗೆ ಏನಾದರೂ ಸಂದೇಹಗಳಿದ್ರೆ ಮತ್ತೆ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ರಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಲ್ ಮಾಡಿರಿ, 9916651520. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.